शांति शांति शांति। जय मंगलम जय नमः पार्वती। सद्गुरुनाथ महाराज की भोला चामुंडेश्वरी माता सकल साधु संत महाराज जय मंगलम जय नमः पार्वती। पुरतनंतर तीव्र सिद्धनु परम सद्गुरुवर ननेयुत मेरे युवा चिंतामणि आश्रम के होगल के अरुषदुंदा स्वामी गरु सत्तर्षि कुल्लिर सुत्त नमिसलु सर्व शिष्यरु नमिषि कूतरु तम्म कलगळले तम्म कलगळले। अद्वैतामृतवर्षिणी भगवती अष्टादशाध्यायिनी अम्बत्वामनुसंधदामी भगवद्गीते भवद्वेषिणी। आद्यगुरु भगवत्पूज्यपाद भगवान शंकर चरणारविंदगळन्नु हृत्कमलदल्लि ध्यानिसिकोंडु ಸದ್ಗುರು ಪರಂಪರೆಗೆ ಪುಡಮಟ್ಟು ಅಂದಿನಿಂದ ಇಂದಿನ ಪರ್ಯಂತರ ಶಿಷ್ಯ ಪ್ರಶಿಷ್ಯ ಪ್ರವಾಹ ರೂಪದಿಂದ ವೇದಾಂತ ವಿದ್ಯೆಯನ್ನು ಪ್ರಚಾರ ಮಾಡಿದ ಸಕಲ ಮಹಾತ್ಮರ ಚರಣಾರವಿಂದಗಳನ್ನು ಸ್ಮರಿಸಿಕೊಂಡು ಶಿವಸ್ವರೂಪಿಗಳೇ ಶ್ರಾವಣ ಮಾಸದ ಈ ಪರ್ವಕಾಲದಲ್ಲಿ ಶ್ರವಣ ಮಾಡ್ತಾ ಇದ್ದೇವೆ, ಅದರಲ್ಲಿ ನಿನ್ನಿನವರೆಗೆ ಶ್ರವಣ ಮಾಡಿದ್ದೇವೆ ಆನೆಗುಂದಿಯ ಆಸ್ಥಾನದಲ್ಲಿ ಮಹಾರಾಜನಿಗೆ ಮಂತ್ರದೀಕ್ಷೆಯನ್ನು ಕೊಟ್ಟು ಆತನಿಗೆ ತತ್ವಮಸಿ ಮಹಾವಾಕ್ಯವನ್ನು ತಿಳಿಸಿ ಮನನಗೈಯಲಿಕ್ಕೆ ಹೇಳಿ ಅಲ್ಲಿ ಕೆಲವು ದಿವಸ ಇದ್ದು ಮುಂದೆ ಅಪ್ಪವರು ಸಂಚಾರ ಮಾಡಲಿಕ್ಕೆ ಹೊರಟರು. ಆ ಸತ್ಪುರುಷರ ಲೀಲೆ ಬಹಳ ಅಮೃತೋಪಮವಾಗಿರ್ತಕ್ಕಂಥ ಲೀಲೆ ಅದು. ಅವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಲ್ಲಿ ಅದು ಸಂಜೀವಿನಿ ಇದ್ದಂತೆ. ಯಾವಾಗಲೂ ಸಿದ್ಧಾರೂಢರು ಆನೆಗುಂದಿಯನ್ನು ಬಿಟ್ಟು ಮುಂದೆ ಚಿಂತಾಮಣಿ ಆಶ್ರಮಕ್ಕೆ ಬಂದರು. ಆ ಚಿಂತಾಮಣಿ ಆಶ್ರಮದಲ್ಲಿ ಇದ್ದಂಥ ಗುರುಗಳು ಶಿಷ್ಯ ಸಮೇತ ಬಂದು ಎದುರುಗೊಂಡು ಕರ್ಕೊಂಡು ಹೋಗಿ ಉಚಿತಾಸನದಲ್ಲಿ ಕೂಡಿಸಿದರು. ಎಲ್ಲ ಶಿಷ್ಯರು ನಮಸ್ಕಾರ ಮಾಡಿದರು. ಅದರೊಳಗೊಬ್ಬ ನಮಸ್ಕಾರ ಮಾಡಿದ ಶಿಷ್ಯ ನಮಸ್ಕಾರ ಮಾಡಿ ಅವ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಪ್ಪವ್ರಿಗೆ. ಅಲ್ರಿ, ಅವನ ಹೆಸರು ಬ್ರಹ್ಮಾನಂದ ಏನ್ರಿ, ಇವು ಏನಾಗಿರ್ತಾವಂದ್ರೆ ತಮಗೂ ಏನು ತಿಳಿಯಂಗಿಲ್ಲ, ತಿಳಿದವ್ರು ಹೇಳಿದ್ದನ್ನು ಕೇಳೋಂಗಿಲ್ಲ, ಅಂಥದ್ದೊಂದು ಎಬಿಡ್ ಕಂಪನಿ ಇರ್ತದೆ. ಇದು ವಿಚಾರಕ್ಕೆ ಆಸ್ಪದನ ಕೊಡೋಂಗಿಲ್ಲ ಅವ್ರು ಯಾವಾಗಲೂ. ಅವ ಏನು ಮಾಡಿದ, ಸಿದ್ಧಾರೂಢರಿಗೆ ಬಂದು ನಮಸ್ಕಾರ ಮಾಡಿ, ಅಲ್ರಿ ಬ್ರಹ್ಮಸೂತ್ರದಲ್ಲಿ ಮೊದಲನೇ ಸೂತ್ರ ಅಥಾತೋ ಬ್ರಹ್ಮಜಿಜ್ಞಾಸ ಅಂತದಲ್ಲ, ಇದರ ಅರ್ಥ ಏನು ಅಂತ ಕೇಳಿದ. ಇವು ಹೇಳಬಹುದು ಅರ್ಥ ತಿಳ್ಕೊಬೇಕಲ್ರಿ ಇದನ್ನು. ಅದಕ್ಕಂತಾರೆ ಹೇ
ಐಕ್ಯಮಾತ್ಮನಾತ್ಮವೆಲ್ಲಂ ತಿಳಿಯುತ್ತೀಯ ಪರ ಭೋಗದಿಚ್ಛಯ ಕಳೆದು ಸತ್ಸಂಪತ್ತೆಯಡವು ಬಂದಿದ್ದ ಬಳಿಕ ಮನ ಪರ ನರ್ಥವೈಮೇನ್ ಸುಲಲಿತಾಕ ಎಂಬ ಪದವಂ ತಿಳಿಯ ಹೇತು ವಾಚಕ ಮೇನ್ ಬ್ರಹ್ಮ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸ ಕೇಳು ಕೂಡ್ರು ಅಂತಾರ ಏ ನಿನಗೇನ್ ಹೇಳ್ತಾರೆ ಅನ್ನಲಿಲ್ಲ ಅವರು ಸಿದ್ಧಾರೂಢರು ಅವನು ಕೇಳಿದ್ರು ಉಳಿದವರಿಗೆಲ್ಲ ಅರ್ಥ ಆಗ್ತದಲ್ಲ ಅಂತ ಕೂಡು ಅಂತೇಳಿ ಕೂಡಿಸಿ ಅಥ ಅಥೋ ಬ್ರಹ್ಮ ಜಿಜ್ಞಾಸ ಅಥ ಶಬ್ದಕ್ಕೆ ಅರ್ಥ ಏನು ಅಥ ಶಬ್ದಕ್ಕೆ ಅರ್ಥ ಆಮೇಲೆ ಎಂಬುದಾಗಿ ಆಮೇಲೆ ಅಂದ್ರೆ ಯಾ ಮೇಲೆ ಸೂತ್ರಗಳು ಬಹಳ ಕಿಮ್ಮತ್ತಿನವು ಯಾ ಮೇಲೆ ಅಂತ ಕೇಳಿದ್ರೆ ಯಾವನು ಶಮದಮಾದಿ ಸದ್ಗುಣ ಸಂಪನ್ನನಾಗಿ ಮೋಕ್ಷಕ್ಕೆ ಅಧಿಕಾರಿಯಾಗುವನೋ ಆಮೇಲೆ ಅಂತ ಅರ್ಥ ಅಥಃ ಇದು ವೇದಾಂತ ವಿದ್ಯೆ ಗುಹ್ಯತರವಾಗಿರ್ತಕ್ಕಂಥ ವಿದ್ಯಾ ಇದು ರಾಜವಿದ್ಯಾಂ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಎಲ್ಲರ ಪುಸ್ತಕ ಓದಿ ನೋಡಿಕೊಂಡೆ ಎಲ್ಲರ ನಂಗೆ ತಿಳಿದಂಗೆ ನಾನು ಅರ್ಥ ಮಾಡಿಕೊಂಡೆ ಆಗುವಂಗಿಲ್ಲ ಇದು ಆದ್ದರಿಂದ ಆಮೇಲೆ ಇದಕ್ಕೆ ಶಬ್ದ ಇದಕ್ಕೆ ಅರ್ಥ ಏನು ಅಂದರೆ ಸಾಧನ ಚತುಷ್ಟಯ ಸಂಪನ್ನನು ಆದ ಮೇಲೆ ಆಮೇಲೆ ಏನು ಮಾಡ್ಬೇಕವ ಅಂತ ಕೇಳಿದ್ರೆ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಬ್ರಹ್ಮ ಜಿಜ್ಞಾಸ ಅಂದ್ರೇನು ಬ್ರಹ್ಮ ವಿಷಯಕವಾದ ಯಥಾರ್ಥ ಪ್ರಮಾಣಗಳನ್ನು ಗುರುವಿನಿಂದ ಶ್ರವಣ ಮಾಡಬೇಕೆಂಬುದೇ ಅದರ ಯಥಾರ್ಥ ಅರ್ಥ ಆಗಿದೆ ಸುಮ್ಸೂನು ಮಾಡೋಂಗಿಲ್ಲ ಅದನ್ನು ಎಲ್ಲಾರ ಹೋಗಿ ಮಾಡೋಂಗಿಲ್ಲ ಹ್ಯಾಂಗಾರ ಮಾಡೋಂಗಿಲ್ಲ ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಲ್ಲೇ ಇಲ್ಲೇ ಮಾಡೋಂಗಿಲ್ಲ ಅಂತಾರ ಅಲ್ಲೇ ಹೋಗ್ಬೇಕಂತ ಎಲ್ಲೇ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಏನು ಮಾಡ್ಲಿಕ್ಕೆ ಹೋಗ್ಬೇಕಲ್ಲಿ ಅಂತ ಕೇಳಿದ್ರೆ ತದ್ವಿಜ್ಞಾನಾರ್ಥಂ ಅದನ್ನು ತಿಳಿಯುವುದಕ್ಕೋಸ್ಕರವಾಗಿ ಯಾವುದನ್ನ ಮುಮುಕ್ಷತ್ವ ಬಂದ ಮೇಲೆ ಯಾವುದನ್ನು ತಿಳಿಯಬೇಕಾಗಿದೆಯೋ ಅದನ್ನು ತಿಳಿಯುವುದಕ್ಕೋಸ್ಕರವಾಗಿ ತದ್ವಿಜ್ಞಾನಾರ್ಥಂ ಸ್ವಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಆದ್ದರಿಂದ ತಮ್ಮ ಅಥ ಅಂಬು ಶಬ್ದ ಬಹಳ ಕಿಮ್ಮತ್ತಿಂದದ ಈ ಅಥ ಜರ್ ಪಕ್ಕ ಗೊತ್ತಾಗಲಿಲ್ಲ ಅಂದ್ರೆ ಮುಂದೆ ಬ್ರಹ್ಮ ಜಿಜ್ಞಾಸ ಆಗುವುದಿಲ್ಲ ಯಾವನಿಗೆ ಸಾಧನಗಳ ಪೂರ್ಣತೆ ಇಲ್ಲ ಅವನಿಗೆ ಸಿದ್ಧಾವಸ್ಥೆಯನ್ನು ಪಡೆಯುವ ಯೋಗ್ಯತೆ ಬರುವುದಿಲ್ಲ ಯಾವನಿಗೆ ಸಾಧನಗಳ ಕೊರತೆ ಇದೆ ಅವನು ಸಿದ್ಧಾವಸ್ಥೆಯನ್ನು ಮುಟ್ಟಲಾರ ಆದ್ದರಿಂದ ಸಿದ್ಧಾವಸ್ಥೆಯನ್ನು ಮುಟ್ಟಬೇಕಾಗಿತ್ತು ಅಂದರೆ ಸಾಧನಗಳು ಪರಿಪಕ್ವ ದಶೆಗೆ ಬರಬೇಕು ಈ ಸಾಧನಗಳ ನಂತರ ಅದನ್ನು ತಿಳಿಬೇಕು ನೋಡಪ್ಪ ಅಂದು ಕೂಡಲೇ ಅವ ಅಂದ ಅಥಾತೋ ಬ್ರಹ್ಮ ಜಿಜ್ಞಾಸ ಆಮೇಲೆ ಅಂದರೆ ಸಾಧನ ಸಂಪನ್ನನಾದ ಮೇಲೆ ಬ್ರಹ್ಮ ಜಿಜ್ಞಾಸವನ್ನು ಮಾಡಬೇಕು ಇಷ್ಟ ಆಗುವುದಿಲ್ಲ ಅಂದವ ಮತ್ತೇನು ಮಾಡ್ತೀರಿ ಅವ್ಕೆ ತಮ್ಮ ಕಿಮ್ಮತ್ತು ಗೊತ್ತಿಲ್ಲ ಶಾಸ್ತ್ರದ ಕಿಮ್ಮತ್ತು ಗೊತ್ತಿಲ್ಲ ಇಷ್ಟ ಹೌದಿಲ್ಲೋ ಅಂದ ಕೂಡಲೇ ಅದರೊಳಗಿದ್ದ ಒಬ್ಬ ಏನು ಮಾಡಿದ ಏ ಸುಮ್ಮನೆ ಕೂಡ್ರ ಗೊತ್ತಾಗ್ತದಿಲ್ಲ ನಿನಗೆ ತಿಳ್ಕೋಬೇಕಾದ್ರೆ ಕೇಳಬೇಕು ಸುಮ್ಮನೆ ಕೇಳಲಿಕ್ಕೆ ಹೋಗ್ಬಾರ್ದು ಅಹಂಕಾರ ಬಿಟ್ಟು ಜಿಜ್ಞಾಸ ಮಾಡಬೇಕು ಹೊರತಾಗಿ ಅಹಂಕಾರ ಇಟ್ಟುಕೊಂಡು ಜಿಜ್ಞಾಸ ಮಾಡಲಿಕ್ಕೆ ಹೋಗ್ಬಾರ್ದು ನಾಗಲಿಂಗಪ್ಪನವರಂತವ್ರ ಮುಂದೆ ಹೋಗಿ ಜಿಜ್ಞಾಸ ಅದಕ್ಕೆ ಭಾಷಣೆ ಒಂದು ಮೂರು ಮಂದಿ ಹೋದ್ರಂತೆ ರಾತ್ರಿ ಟೈಮ್ ಅದು ಅವ್ರೇನು ಮಾಡಿದರು ಒಳಗೆ ಹೋಗಿ ನಮಸ್ಕಾರ ಮಾಡಿದರು
ಯಾಕ್ರೋ ಯಾಕೆ ಬಂದಿದ್ರಿ ಅಂದ್ರ. ಅದ್ರಾಗ ಒಬ್ಬ ಅಂದ, ನಾವು ಉಪದೇಶ ತಗೊಳಕ್ ಬಂದಿವ್ರಿ ಅಂದ. ಕುಂದ್ರ ಇದೇನು ನಾಗಲಿಂಗಪ್ಪನ ಶಾಸ್ತ್ರ ನಡೆದು, ಇದೇನು ಇದು ಗಾಳ್ರಿ ಅಂದ. ಹಾ ಗೊತ್ತಾಗತ್ತಿಲ್ಲ ನಿಮಗೆ, ಗೊತ್ತಾಗತ್ತೆ ನಾ ಹೇಳಿದ್ದು ನಿಂಗೆ ತಿಳಿತೈತಿಲ್ಲ, ತಿಳಿತೈತ್ರಿ. ತಿಳಿದ್ರೆ ಹೇಳಿದ್ರಲ್ಲಿ ಮ್ಯಾಕ್ ಹೇಳಂತ, ಯಾವ ತಿಳಿದ್ರೆ ಅವನು ಹೇಳುದಿಲ್ಲ ಹೇಳ್ಮ್ಯಾಕ. ಇನ್ನೊಬ್ಬ ಅಂದ, ನಾ ಸ್ವಲ್ಪ ಬದ್ಲಿ ಮಾತಾಡ್ಬೇಕಂದ. ನೀ ಯಾಕೆ ಬಂದಿದ್ದೋ ಅಂತ ಕೇಳಿದ್ರು, ನಾವು ಉಪದೇಶಕ್ಕೆ ಬಂದಿವ್ರಿ ಅಂದವ. ಕೊಡು, ಇದೇನು ಗೊತ್ತಾಗತ್ತಿಲ್ಲ, ಗೊತ್ತಾಗೋಲ್ರಿ, ಇಷ್ಟು ಗೊತ್ತಾಗೋಲ್ಲ, ಗೊತ್ತಾಗೋಲ್ರಿ, ನಾ ಹೇಳಿದ್ ತಿಳಿವಲ್ದ, ತಿಳಿವಲ್ದ್ರಿ. ಹಂಗ ನಾ ಹೇಳಿದ್ ನಿಂಗೆ ಗೊತ್ತಾಗೋದಿಲ್ಲ ಮ್ಯಾಕ್ ಕೇಳ. ಮೂರನೇ ಇದಕ್ಕಿಂತ ಬೇರೆ ಹಾಲು ಹಿಡಿಬೇಕಂದ, ಇದೇನು ಅಂತ ಕೇಳಿದ್ರು, ಸ್ವಸ್ವಲ್ಪ ಗೊತ್ತಾಗತ್ರಿ, ಸ್ವಸ್ವಲ್ಪ ಗೊತ್ತಾಗೋಲ್ರಿ ಅಂದ. ತಿಳಿದ್ ನೋಡಲ್ಲ, ತಿಳಿದ್ ನೋಡಕ್ಕೇನ್ರಿ, ತಿಳಿದಂಗ ಆಗ್ತದ್ರಿ, ಮತ್ತೆ ತಿಳಿವಲ್ದ್ರಿ ಅಂದ. ಹಂಗಾರೆ ನಾ ಹೇಳಿ ತಿಳ್ಕೊಳ್ಳೋ ಶಕ್ತಿ ಬರೋ ತನಕ ಬರಬೇಡ ಮ್ಯಾಕ್ ಕೇಳಂತ. ಅಂಥವ್ರ ಬೇಷಿ ಸಿದ್ಧಾರೂಢರು, ಶಾಂತರು, ಗಂಭೀರರು, ಬ್ರಹ್ಮಾನುಭವಿಗಳು, ಶ್ರೋತ್ರಿಯ ಬ್ರಹ್ಮನಿಷ್ಠರು. ಜಗತ್ತಿಗೆ ಇದು ತಿಳಿಬೇಕಂತ ಇಚ್ಛಾ ಬಂದರೂ ಸಾಕು, ತಿಳಿದ್ರೆ ಸಾಕು ಎಂಬುವ ಉದ್ದೇಶ ಅಪ್ಪ ಅವ್ರಿಗಿತ್ತು. ಅದಕ್ಕೆ ಸಿದ್ಧಾರೂಢರು ಅವನ ಪ್ರಶ್ನೆಗೆ ಉತ್ತರ ಕೊಟ್ಟರೂ ಕೂಡ ಅವ ಅಹಂಕರಿಸಿಕೊಂಡಿದ್ದನ್ನು ನೋಡಿ ಅದರ ಮಗ್ಗಲಿ ಕುಂತ ಒಬ್ಬ ಅದನ್ನು ಪ್ರತಿಭಟನೆ ಮಾಡಿದ. ಪ್ರತಿಭಟನೆ ಮಾಡಿ ಹಂಗೆಲ್ಲ ಅನ್ನಬಾರದು ಅಂದ. ಅದಕ್ಕಂತಾರೆ ಅಪ್ಪವರು, ವರದಯಾರಸ ಪೂರಿತಾಂತ ಕರ್ಣ ನಿಂತಾಂ ಪೊರಟ ಸದ್ಗುರು ವರನ ವಾಕ್ಯವು ತಪದಿ ನಿರ್ಮಲ ಹೃದಯಮಾಗಿರುಪ್ಪ ಪರಮ ಶಿಷ್ಯನ ಕರ್ಣದ್ವಾರದ ಸರಸದಿಂದಲೇ ಬೋಧವಾಗುತ್ತಿರುವ ಕಾಲದೆ ಗರ್ವಯುತವ ಕೆವನು ನೀನುಡಿಯೇ ಆ ವಾಕ್ಯವನು ನೀನುಡಿಯೇ ದಯಾರಸ ಅಂತಃಕರಣಿಯಾಗಿರ್ತಕ್ಕಂಥ ಸದ್ಗುರುವರನ ವಾಕ್ಯ ನಿರ್ಮಲ ಅಂತಃಕರಣದಲ್ಲಿ ಅದು ಕರ್ಣದ್ವಾರ ಮುಖೇನ ಅದು ಹೋಗಿ ಸಿಂಚನವಾಯಿತು ಅಂದ್ರೆ ಅದಕ್ಕೊಂದು ಕಿಮ್ಮತ್ತದಪ್ಪ. ಹದವಾದ ಹಾಲು ಕಾಯ್ದು ಆರಿರುವ ಹಾಲಿಗೆ ಹೆಪ್ಪು ಕೊಟ್ಟ ಕಾಲದೋಳು ಮೇಲೆ ಉಪ್ಪು ಹಾಕಿದಂತೆ ತತ್ವಜ್ಞಾನದ ರಸ ಕೆಟ್ಟು ಹೋಗ್ತದ. ಅಪಶಬ್ದ ರಸಾಯನ ಕೃತಿ ಅಲ್ಲಿ ನಡೀತು ಅಂದ್ರೆ ಕ್ಷೋಭವಾಗುತ್ತದೆ, ಬೋಧೆ ಕೆಡುತ್ತದೆ, ಒಮ್ಮೊಮ್ಮೆ ಗುರು ಶಾಪನೂ ಆದ್ರೆ ಆಗಬಹುದು. ಹೇಳಲಿಕ್ಕೆ ಬರೋದಿಲ್ಲ ಗುರು ಶಾಪ ಅದು ಯಾವ ಹೊತ್ತಿಗೆ ಏನಾಗ್ತದೋ ಸ್ವಂತ ಅನುಭವಿಸುವ ಮಾರ ಆಗಿದನ್ನ. ನಮ್ಮ ದೃಷ್ಟಿಯೊಳಗೆ ಒಂದೊಂದು ಘಟನೆಗಳಾಗಿದ್ದು ನೋಡಿದ್ರೆ ಗುರು ಅನ್ನೋ ಶಬ್ದ ಮೈ ಜುಮ್ ಅನ್ನಿಸ್ತದ ಹೊರತು ಅದು ಸರಳ ಅನಿಸೋಲ್ಲ ನಮಗೆ ಇವತ್ತಿಗೂ. ಯಾಕಂದ್ರೆ ಯಾವತ್ತಿಗೆ ಏನಂತಾರೋ ಏನೋ, ಅವರು ಕರುಣೆಯಿಂದ ಹಾಡಿ ಹರಿಸಿದರೂ ಭವತಿಮಿರ ನಾಶವಾಗ್ತದ. ಅಕಸ್ಮಾತ್ ನಮ್ಮ ಶಾಠ್ಯ ಪ್ರವೃತ್ತಿಯನ್ನು ಕಂಡು ಗುರು ಒಮ್ಮೆ ಏನಾರು ಅಂದ ಅಂತಂದ್ರೆ ಕೊನೆವರೆಗೂ ನಮಗೆ ಆ ಜ್ಞಾನ ಅದು ಬಿಸಿಲು ಗುದುರಿಯಾಗಿ ಹೋಗ್ತದೆ. ಮಾತು ತಿಳಿಬಹುದು, ವೇದಾಂತ ತಿಳಿಬಹುದು, ಬೇಕಾದಷ್ಟು ಓದಬಹುದು ನಾವು, ಪರಂತು ಗುರು ಅನುಗ್ರಹ ಗುರುವಿನ ಕರುಣಾಚಾರ್ಯ ಇರಲಿಲ್ಲ ಅಂದ್ರೆ ಏನೇನೂ ಮಾಡಲಿಕ್ಕಾಗುದಿಲ್ಲ. ಹಂಗ ಒಮ್ಮೊಮ್ಮೆ ಅವರು ಅನುಗ್ರಹಿಸಿದ್ರು ಕಲ್ಲು ಮಾತಾಡಬಹುದು. ಗೋಕರ್ಣಕ್ಕೆ ಬಂದರು ಶಂಕರಾಚಾರ್ಯರು, ಗೋಕರ್ಣಕ್ಕೆ ಬಂದರು
ಗೋಕರ್ಣದಲ್ಲಿ ವಾಸ್ತವ್ಯವಾಯಿತು. ಅನೇಕ ಜನರು ಬಂದು ದರ್ಶನ ತಗೋತಿದ್ರು. ಅಷ್ಟೊತ್ತಿಗೆ ಇಬ್ಬರು ದಂಪತಿಗಳು ತಮ್ಮ 16 ವರ್ಷದ ಮಗನ ಕರ್ಕೊಂಡು ಅಲ್ಲಿಗೆ ಬಂದರು. ಅಲ್ಲಿಗೆ ಬಂದರು, ಏನ್ರಿ ಇವ ನಮ್ಮ ಮಗ, ಈಗ ಇವನಿಗೆ ವಯಸ್ಸು 16, ಇವನಿಗೆ ಬಾಯಿ ಇಲ್ಲ, ಮಾತಾಡವಲ್ಲ, ನೀವು ಭಗವಾನರಿದ್ದೀರಿ, ಶಂಕರನ ಅವತಾರ ಇದ್ದೀರಿ, ನನಗೆ ಹೆಂಗಾದರೂ ಮಾಡಿ ನನ್ನ ಮಗನಿಗೆ ಮಾತಾಡುವ ಯೋಗ್ಯತೆಯನ್ನು ಕೊಡ್ರಿ ಅಂದರು. ಅವನು ನೋಡಿದರು, ನೋಡಿ ಏನೋ ಮಾತಾಡೋದಿಲ್ಲ ಅಂತಲ್ಲ, ಯಾರು ನೀನು ಕೇಳಿದ್ರು, ಯಾರು ನೀನು ಅಂತ ಕೇಳಿದ್ರೆ ಅವ ಹೇಳ್ತಾನ, ನಾಹಂ ಮನುಷ್ಯೋ, ಮುಂದೇನು ನಚದೇವ ಯಕ್ಷ, ನಾನು ಮನುಷ್ಯನಲ್ಲ, ದೇವನಲ್ಲ, ಯಕ್ಷ ಅಲ್ಲ, ಪುರುಷ ಅಲ್ಲ, ಸ್ತ್ರೀ ಅಲ್ಲ, ಜಾತಿ ಅಲ್ಲ, ವರ್ಣ ಅಲ್ಲ, ಆಶ್ರಮವಲ್ಲ, ಕುಲವಲ್ಲ, ನಿಜಬೋಧ ರೂಪನಾದ ಪರಿಪೂರ್ಣ ಬ್ರಹ್ಮನಾನಿದ್ದೇನೆ ಅಂತ ಹುಡುಗ ಅಂದು ಕೂಡಲೇ ತಂದೆ ತಾಯಿಗಳಿಗೆ ಆಶ್ಚರ್ಯ ಆಯ್ತು. ಅವಾಗ ಶಂಕರ ಭಗವತ್ಪಾದರು ಅವನ ಆ ಶ್ಲೋಕಗಳನ್ನು ಕೇಳಿ ಅಂಗೈಯೊಳಗನೆ ನೆಲ್ಲಿಕಾಯಿಯಂತೆ ಈತನಿಗೆ ಬ್ರಹ್ಮಜ್ಞಾನವು ಕರತಲಾಮಲಕವಾಗಿರುವುದರಿಂದ ಇವನು ಹಸ್ತಾಮಲಕನೆಂಬ ಹೆಸರು ಬಂದು ನನ್ನ ಹತ್ರ ಇರಲಿ ಅಂತ ಹೇಳಿದರು. ಇಲ್ಲಿವರೆಗೆ ಅವರು ಕೂಡಿ ಯಾಕೆ ಮಾತಾಡಲಿಲ್ಲ ಅಂತ ಕೇಳಿದ್ರೆ, ನಾ ಮಾತಾಡಿದ್ದವ್ರು ತಿಳಿಯುದಿಲ್ಲ, ಅದಕ್ಕೆ ನಾನು ಮಾತಾಡಲಿಲ್ಲ ಅಂತ ಹೇಳಿದ್ರು. ಗುರು ಅನುಗ್ರಹ ಅಂಬುದು ಬಹಳ ಕಿಮ್ಮತ್ತಿಂದಿರ್ತದೆ ಏನ್ರಿ, ಸಹಜ ಮಾತಾಡಿದ್ರು ಅದು ಹಿತೋಪದೇಶ ಇರ್ತದೆ. ಅದಕ್ಕೆ ನೋಡಪ್ಪ, ಅಪಶಬ್ದಗಳನ್ನು ನುಡಿದು ಕ್ಷೋಭ ಮಾಡಿಕೊಳ್ಳುವುದರಿಂದ ಆಗೋದೇನು ಅಂತ ಕೇಳಿದ್ರೆ, ಸತ್ಯ ಅದು ಕೆಟ್ಟು ಹೋಗುತ್ತದೆ, ಸರಿಯಾಗಿ ತಿಳಿಯುವುದಿಲ್ಲ. ನಿನಗೆ ಮೇಣಿ ಗರುವ ಸಲ್ಲುವದೆ, ಏನ್ ದೊಡ್ಡ ಪಂಡಿತ್ ನೀನು, ಶುಕ ಋಷಿಯೋ, ಶುಕನಂತೆ ವಿರಾಗಿ ಇದ್ದೀಯೋ, ಜನಕನಂತೆ ರಾಜಋಷಿಯಾಗಿದ್ದೀಯೋ, ವೇದವ್ಯಾಸನಂತೆ ಮುನಿಯಾಗಿದ್ದೀಯೋ, ಮಾರುತಿಯಂತೆ ವಿನಯಗಳಿಂದ ಕೂಡಿದ್ದೀಯೋ, ಗುರುಭಕ್ತಿಗಳಲ್ಲಿ ಒಂದರನಿಗೆ ಸಿದ್ಧಿಸೇದೇನ ತಮ್ಮ, ಅದೇದೀ ಚಿಂತಾಮಣಿ ಆಶ್ರಮದಲ್ಲಿ ಕೇಳ್ತಿದ್ದೀ ದಿನ ಶಾಸ್ತ್ರವನ್ನ, ನಿನಗಿರುವ ಈ ಅಹಂಕಾರ ಏನು ಪ್ರಯೋಜನ ಅಂತ ಕೇಳ್ತಾರ. ಮಾರುತಿಯ ವಿನಯ, ಮಾರುತಿಯ ಶಕ್ತಿ ಎಷ್ಟು ಅಗಾಧ ಇತ್ತು ಅಂದ್ರೆ, ಮಾರುತಿಯ ವಿನಯವನ್ನು ಇಲ್ಲಿ ಪ್ರಶ್ನೆ ಮಾಡ್ತಾರವ್. ಶ್ರೀರಾಮಚಂದ್ರ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವ ಕಾಲದಲ್ಲಿ ಕಪಿಸೈನ್ಯ ದೊಡ್ಡ ದೊಡ್ಡ ಪರ್ವತಗಳನ್ನು ತಂದು ನೀರಿನಲ್ಲಿ ಹಾಕ್ತಿತ್ತು. ರಾಮ ದೂರು ಕೂತಿದ್ದ. ಈ ಕಟ್ಟಡ ಕಟ್ಟವರು ದೊಡ್ಡ ದೊಡ್ಡ ಇಂಜಿನಿಯರು, ನಳ, ನೀಲ, ಅಂಗದ, ಜಾಂಬುವಂತ ಮೊದಲಾಗಿರ್ತಕ್ಕಂಥವ್ರು. ಜಾಂಬುವಂತನಾದ ಮುದುಕ ಒಮ್ಮೊಮ್ಮೆ ತಂದ್ರು 100 ಪರ್ವತ ತಗೊಂಡು ಒಗಿತಿದ್ದ ಸಮುದ್ರದೊಳಗೆ ನಡೆದಿತ್ತು. ಅಲ್ಲಿ ಏನು ಮಜಾ ಇತ್ತು, ಸಮುದ್ರ ರಾಜ ರಾಮನಿಗೆ ವಚನ ಕೊಟ್ಟಿದ್ದ, ನೀನು ಲಂಕೆಯಲ್ಲಿ ಹೋಗಿ ರಾವಣನ ಸಂಗಡ ಯುದ್ಧ ಮಾಡಿ ಮರಳಿ ಬರುವ ಪರ್ಯಂತರ ನೀನು ಹಾಕಿದ ಕಲ್ಲುಗಳನ್ನು ಈ ಸಮುದ್ರದಲ್ಲಿ ತೇಲುವಂತೆ ಮಾಡುತ್ತೇನೆ ಹೊರತು ಮುಳುಗಿಸುವುದಿಲ್ಲ ಅಂತ ವಚನ ಕೊಟ್ಟಿದ್ದ. ಆ ಕಲ್ಲು ತೇಲ್ತಾ ಇದ್ದು, ಆಶ್ಚರ್ಯ. ಆ ಕಲ್ಲು ತೇಲುವಾಗ ಏನು ಮಾಡ್ತಿದ್ರು ಕಪಿಗಳು, ಕಲ್ಲಿನ ಮೇಲೆ ಶ್ರೀ, ಒಂದು ಕಲ್ಲಿನ ಮೇಲೆ ರ, ಒಂದು ಕಲ್ಲಿನ ಮೇಲೆ ಮ ಬರಿಬೇಕು, ಅವನು ಸಿಕ್ಕಾಬಟ್ಟಿ ಒಗಿಬೇಕು. ಅವು ತೇಲ್ಕೋಂತ ಬಂದು ಶ್ರೀ, ಶ್ರೀ ಮುಂದೆ ರ, ರಾದ ಮುಂದೆ ಮ ಬಂದು ಶ್ರೀರಾಮ ಅಂತ ಆಗ್ತಿತ್ತು. ಇದನ್ನು ರಾಮ ದೂರು ಕುಂತು ನೋಡ್ತಾನೆ. ರಾಮನ ಅಂಗರಕ್ಷಕನಾಗಿ ಮಾರುತಿ ಇದ್ದಾನೆ. ಮಾರುತಿ ನೋಡು, ಅಲ್ಲೋ ಮಾರುತಿ ನೋಡು, ಆ ಕಲ್ಲು ಹೆಂಗೆ ತಿಳ್ತಾವು,
ಶ್ರೀರಾಮ್ ಶ್ರೀರಾಮ್ ಅಂತ ಆಗ್ತವು. ಅಂದ ರಾಮ, ಅಪ್ಪ ಕಪಿಗಳು ಮಾಡಿದ್ರೆ ಹಿಂಗಾಗ್ತದ, ನೀ ಕಲ್ಲಕ್ಕೆ ಒಗದ್ರೆ ಏನಾದೀತು ಅಂದಿವ. ಒಗದ್ ನೋಡ್ಬೇಕು ಅನಿಷ್ಟು ರಾಮನಿಗೆ. ಮೂರು ಕಲ್ಲು ತಗೊಂಡು ಒಂದರಲ್ಲಿ ಶ್ರೀ, ಒಂದರಲ್ಲಿ ರಾ, ಒಂದರಲ್ಲಿ ಮ ಬರೆದು ರಾಮ ಕೈ ಬಿಟ್ಟ. ಅಲ್ಲಿ ಯಾರೂ ಇಲ್ಲ, ಮಾರುತಿ ರಾಮ ಇಬ್ಬರೇ ಇದ್ದಾರೆ. ಕೈ ಬಿಟ್ಟ, ಕಲ್ಲು ಮುಣಿಗಿತು, ಮಾರುತಿ ನಗಲಿಲ್ಲ. ಇದು ವಿನಯ, ನಗಲಿಲ್ಲ. ಏನಂದ, ಅಪ್ಪ ಜಗದ್ರಕ್ಷಕ ನೀನು, ಜಗನ್ನಿಯಾಮಕ, ನೀ ಕೈ ಬಿಟ್ರಿ ಕಲ್ಲುಳಿಬಹುದ, ಅದಕ್ಕೆ ಯಾರನ್ನೂ ಕೈ ಬಿಡಬೇಡಪ್ಪ ಅನ್ನೋ. ಇದು ಮಾರುತಿಯಲ್ಲಿರುವ ವಿನಯ, ಬ್ರಹ್ಮವಿದ್ಯಾ ಸಂಪನ್ನ. ಆದ್ದರಿಂದ ನಮ್ಮಲ್ಲಿ ಒಂದರ ಅಂಥವು ಯಾವೂ ಇಲ್ರಿ. ವ್ಯಾಸನಂತ ಬುದ್ಧಿ ಇಲ್ಲ, ಮಾರುತಿಯಂತ ವಿನಯ ಇಲ್ಲ, ಶುಕನಂತ ವಿರಾಗವಿಲ್ಲ, ಜನಕನಂತ ಪಾಂಡಿತ್ಯ ಅಥವಾ ಬ್ರಹ್ಮವಿದ್ಯಾ ಇಲ್ಲ, ಏನೂ ಇಲ್ಲ ಅಂದ್ರೂ ಕೂಡ ಎಲ್ಲ ಇದ್ದವರಂಗೆ ಮಾತಾಡ್ತೀಯಲ್ಲಪ್ಪ, ಏನಿದು ಮರುಳೇ ಅಂತ ಸಿದ್ಧಾರೂಢರು ಆ ಬ್ರಹ್ಮಾನಂದನಿಗೆ ಒಂದು ಮಾತು ಅಂದ್ರು ಅಂತಾನೆ. ಎಂದು ಸಿದ್ಧನು ಮುಡಿಯೇ ಬ್ರಹ್ಮಾನಂದನೆಂಬುವ ಗುರುವಿನೆದುರಿಗೆ ನಿಂದು ಸ್ವಾಮಿ ತಮ್ಮ ಬಳಿಯೋ ತಪ್ಪು ಬಾಳಿದೆನು. ಇಂದು ನನ್ನಯ ಬುದ್ಧಿ ಪೋಯಿತು ತಂದೆಯನ್ನ ಪರಾರಮಂ ಕ್ಷಮಿ ಚಂದು ನನಿಸಿದ ನಾಗ ಅವರಡಿದಾವರೆಗೆ ಬಳಿಕ ಬ್ರಹ್ಮಾನಂದನಿಗೆ ಪರಿಣಾಮ ಆತು. ಎದ್ದು ನಿಂತ, ಗುರುವಿನೆದುರಿಗೆ ಬಂದು ಸಾಷ್ಟಾಂಗ ಪ್ರಣೀತನಾಗಿ, ಗುರುವೇ ತಮ್ಮಯ ಬಳಿಯೋಳು ತಪ್ಪು ಮಾಡಿದೆನು, ನನ್ನ ಬುದ್ಧಿ ಹೋಯಿತು, ಏನೋ ನನಗೆ ಕಿಂಚಿತ್ ಕರ್ಮ, ನನ್ನ ಪಾಪ ನನಗೆ ಹಿಂಗೆ ಮಾತಾಡಿಸ್ತು, ನನ್ನ ಕ್ಷಮಿಸು, ನನ್ನ ಉದ್ಧಾರ ಮಾಡು ಅಂತ ಹೇಳಿ ಬ್ರಹ್ಮಾನಂದ ಸಿದ್ಧಾರೂಢರ ಪಾದಕ್ಕೆ ನಮಸ್ಕಾರ ಮಾಡಿದ ಕೂಡಲೇ ಆತು ಪ್ರಾಯಶ್ಚಿತ್ತವೇ ಪಾಪದ ಕೊನೆ. ಪಾಪಕ್ಕೆ ಕೊನೆ ಯಾವುದು? ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು. ಅಂದ್ರೇನು? ಇದು ನನ್ನಿಂದ ಆಗಬಾರ್ದಾಗಿತ್ತು, ಆಯಿತು, ಇನ್ನು ಎಂದೆಂದೂ ಆಗಬಾರ್ದು ಪರಮಾತ್ಮ ಅಂತ. ಯಾವ ಪುಣ್ಯಾತ್ಮ ಮನುಷ್ಯಗೆ ನೋವು ಮಾಡಿಕೊಂತಾನೆ, ಇದಕ್ಕೆ ಪ್ರಾಯಶ್ಚಿತ್ತ ಅಂತ. ಈ ಪ್ರಾಯಶ್ಚಿತ್ವ ಮಾಡಿಕೊಂಡು ಪುನಃ ಅದನ್ನು ಮಾಡಬಾರ್ದು. ಮತ್ತೆ ಅಪಿಚೇತ್ ಸುದುರಾಚಾರ ಭಜಂತೆ ಮಾಂ ಅನನ್ಯ ಭಾಗ್. ಪರಮಾತ್ಮ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಬೇಕಾದಂಥ ಪಾಪಗಳನ್ನು ಮಾಡಿದ್ರೂ ಕೂಡ ನಾನು ಮಾಡಿದ್ದು ಪಾಪ ಅಂತ ಒಮ್ಮೆ ಅರುವಾಗಿ ಇನ್ನೊಮ್ಮೆ ಇದನ್ನು ಮಾಡಬಾರದು ಅಂತ ಪ್ರತಿಜ್ಞೆ ಮಾಡಿಕೊಂಡು ಯಾವನು ನನ್ನನ್ನೇ ನಂಬುವನೋ ಅರ್ಜುನ ಅವನು ಸಾಧು, ಸಾಧುರೇವ ಸಮಂತವ್ಯಂ, ಅವನನ್ನ ಮಹಾ ಸಾಧು ಅಂತ ತಿಳಿತೀನಿ ಹೊರತು ಅವ ಪಾಪಿ ಅಂತ ಭಾವಿಸುವುದಿಲ್ಲ ಅಂತ. ಅದಕ್ಕೆ ಪಾಪಕ್ಕೆ ಕೊನೆ ಇಲ್ಲ ಅಂತ ಅನ್ಬೇಡ್ರಿ, ಪಾಪಕ್ಕೆ ಕೊನೆಯದ, ನಾವು ಮಾಡಿಕೊಳ್ಳಿಕ್ ಬರವಲ್ದು. ಯಾಕಂದ್ರೆ ನಾವೇನು ಪಾಪಗಳನ್ನು ಮಾಡ್ತೀವಿ ಅದನ್ನು ಯೋಗ್ಯ ಅಂತ ಶುದ್ಧ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾ ಮಾಡಿದ್ದು ಖರೇನೇ ಅದ, ಯಾರು ಬೇಕಾದ್ರೂ ಬೇಕಾದ್ರಿ ಹಿಂಗನ್ನುವಷ್ಟು ಮಟ್ಟಿಗೆ ನಮ್ಮ ಬುದ್ಧಿಯ ವೈಪರೀತ್ಯ ಇರೋಣದ್ರಿಂದ ಪಾಪಕ್ಕೆ ಪ್ರಾಯಶ್ಚಿತ್ತ ನಮ್ಮಿಂದ ಆಗುವುದು. ಯಾವಾಗ ಬ್ರಹ್ಮಾನಂದ ಕೈ ಮುಗಿದು ಅಪ್ಪವ್ರ ಮುಂದೆ ನಿಂತು ನನ್ನ ಅಪರಾಧವಾಯಿತು, ನನ್ನ ಬುದ್ಧಿ ಹೋಯಿತು, ಕ್ಷಮಿಸಿಕೊಳ್ರಿ ಅಂತ ಯಾವಾಗ ಅಂದ, ಅಪ್ಪವರು ಅವನು ಕ್ಷಮಿಸಿದರು. ಕೂತರು, ಅಷ್ಟತ್ತಿಗೊಬ್ರು ಆ ಮಠಕ್ಕೆ ಭಕ್ತರು ಬಂದರು. ಏನ್ ಮಾಡಿದ್ರು ನೋಡಿರು, ಸಿಂಗಾರ ಶ್ರೀ ಶೈಲ ಕ್ಷೇತ್ರ ಮಂಗ
ಮಂಗಲಾತ್ಮಕ ಮಲ್ಲಿಕಾರ್ಜುನ ಲಿಂಗ ಪೂಜೆಯ ಜಂಗ ಮಾರ್ಜನೆಯನ್ನು ಮಾಡಿಸಲು ಲಿಂಗದೇ ಪಯಣವನು ಮಾಡುವೆ ಮಂಗಜಾರಿಯ ದಯದಿರಮ್ಮಯ ಸಂಗದೋಳಿಯ ಒಬ್ಬರಿಬ್ಬರ ಕಳುವಬೇಕೆಂದ ಒಬ್ಬೊಬ್ಬ ನಮಸ್ಕಾರ ಮಾಡಿ ಆ ಮಠ ಸ್ವಾಮಿಗಳು ಕೇಳ್ತಾನೆ ಸ್ವಾಮಿಗಳೇ ನಮ್ಮ ಶೆಟ್ಟರು ಶ್ರೀಶೈಲಕ್ಕೆ ಹೊರಟಾರೆ ನಾವೆಲ್ಲರೂ ಹೊರಟಿವಿ ಅದಕ್ಕೆ ನಿಮ್ಮ ಮಠದಾಗಿಂದ ಒಂದಿಬ್ಬರನ್ನ ಕಳಿಸ್ಕೊಡ್ರಿ ಅವ್ರನ್ನ ಕರ್ಕೊಂಡು ಶ್ರೀಗರಿಗೆ ಹೋಗ್ತೀವಿ ಅಲ್ಲಿ ಮಲ್ಲಿಕಾರ್ಜುನ ಪೂಜೆ ಜಂಗಮಾರ್ಚನೆ ಎರಡೂ ಮಾಡಬೇಕು ಅಂತ ಇಚ್ಛೆ ಅದ ಅಂದ ಕೂಡಲೇ ಆ ಚಿಂತಾಮಣಿ ಆಶ್ರಮದ ಸ್ವಾಮಿಗಳು ಒಬ್ಬನ ಕರೆದು ತಮ್ಮ ಶಿಷ್ಯನ ಕರೆದು ಹೋಗು ಈ ಸಿದ್ಧಾರೂಢರನ್ನು ಕರ್ಕೊಂಡು ನೀನು ಅವರು ಕೂಡಿ ಶ್ರೀಶೈಲಕ್ಕೆ ಹೋಗಿ ಬರ್ರಿ ಇಷ್ಟು ಹೇಳಿದ ಕೂಡಲೇ ಸಿದ್ಧನಂ ಗೂಡಿಗಳೆನ್ನಲ್ ಪೋದರಿರುವರು ಶಕ್ತಿಯಾಲಯಕ್ಕೆ ಇಬ್ಬರು ಆ ಶೆಟ್ಟರ ಮನೆಗೆ ಬಂದರು ಅಲ್ಲೇ ಕಂಡಾಪಟ್ಟಿ ಮಂದಿ ಶಿವಯೋಗಿಗಳು ಜಂಗಮರು ಭಕ್ತರು ಎಲ್ಲರೂ ಕೂಡಿದ್ರು ಎಲ್ಲರೂ ಕೂಡಿ ಅಲ್ಲಿಂದ ಯಾತ್ರೆ ಹೊರಟು ಜಾತ್ರೆಗೆ ಹೋಗುವುದು ಅಂದ್ರೆ ಅದೊಂದು ದೊಡ್ಡ ಗಲಾಟೆ ಊರು ಬಂದಲ್ಲೇ ಹರ ಹರ ಮಹಾದೇವ್ ಅನ್ನೋದು ಮಂದಿ ಕಾಣಬೇಕು ಕಣ್ಣಿಗೆ ಊರ್ ದಾಟಿತು ಮತ್ತು ಮನೆ ಸುದ್ದಿನೇ ಮಾತಾಡ್ಕೊಂತ ಹೋಗು ಅಲ್ಲಲ್ಲಿ ಹಸಿವು ಊಟ ನೀರು ನಿದ್ರಿ ಎಲ್ಲ ಮಾಡಿಕೊಂತ ಮಾಡಿಕೊಂತ ಶ್ರೀಗಿರಿಯನ್ನ ಅವರು ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ಲಿಗಲ್ಲಿಗೆ ವಸ್ತಿ ಕೊಟ್ಟು ಅಲ್ಲಿ ಬಡ ಜನ ಕನ್ನ ಕಮ್ಮಿಗೆ ಸಲ್ಲಿಸುತ್ತ ತಾನಿಂತು ದಿನ ದಿನ ಬರಲಿ ಕಾವಸುತ್ತ ಇಲ್ಲದಾಗಲೇ ಆತ್ಮ ಕೂರನು ಸಲ್ಲಲಿತವರ ನಾಗಲೂಟಿಯ ಎಲ್ಲರೂ ದಾಂಟುತ್ತ ಭೀಮನ ಕೊಳ್ಳ ಕಂಬಂದು ಭೀಮನ ಕೊಳ್ಳ ಕಂಬಂದು ಈಗ ನಂಗೆ ಆಗಿರ್ಲಿಲ್ಲ ಈಗ ಸೀದಾ ಇಲ್ಲಿ ಬಸ್ ಹತ್ತಿದ್ರೆ ಶ್ರೀಗಿರಿಯ ಮಲ್ಲಿಕಾರ್ಜುನ ಮುಂದಿನ ಬಸ್ ಇಳಿತೀವಿ ಆಗ ಹಂಗಿರ್ಲಿಲ್ಲ ನಡೆದು ಹೋಗೋದಿತ್ತು ಏಳು ಕೊಳ್ಳಗಳನ್ನು ದಾಟಿ ಹೋಗಬೇಕಾಗಿತ್ತು ಹಂಗೆಲ್ಲ ಕೊಳ್ಳಗಳನ್ನು ಬೆಟ್ಟಗಳನ್ನು ಹತ್ತಿ ಇಳಿದು ದಾಟಿ ಅಂತೂ ಇಂತೂ ಪ್ರಯತ್ನ ಮಾಡಿ ನಾಗಾಲೋಟಿಗೆ ಬಂದು ಅಲ್ಲಿಂದ ಭೀಮನ ಕೊಳ್ಳಕ್ಕೆ ಬಂದು ಭೀಮನ ಕೊಳ್ಳದಿಂದ ಕೈಲಾಸ ಬಾಗಲದೊಳಗಿಂದ ಆಯ್ದು ಶ್ರೀಗಿರಿಯ ಕ್ಷೇತ್ರವನ್ನು ತಲುಪಿದರು ಎಲ್ಲರೂ ಲಿಂಗ ದರ್ಶನ ಮಾಡಿಕೊಂಡ್ರು ಒಂದು ಕಲ್ಲು ಮಂಟಪದಾಗ ಉಳ್ಕೊಂಡ್ರು ಎಲ್ಲರೂ ಆತು ಅವ ಬೇಡಿಕೊಂಡಿದ್ರು ಅವರು ಪಾಪ ಕರ್ಕೊಂಬಂದವರು ಎಲ್ಲರನ್ನು ಕರ್ಕೊಂಡು ಹೋಗ್ತೀವಿ ಎಲ್ಲರಿಗೂ ಅನ್ನ ಕೊಡ್ತೀವಿ ಎಲ್ಲರಿಗೂ ಉಪಚಾರ ಮಾಡ್ತೀವಿ ರುದ್ರಾಭಿಷೇಕ ಮಾಡಿಸ್ತೀವಿ ಜಂಗಮ ದಾಸೋಹವನ್ನು ಮಾಡ್ತೀವಿ ಅಂತ ಬೇಡಿಕೊಂಡಿದ್ರು ಆ ಪ್ರಕಾರ ಎಲ್ಲರೂ ಹೆಣ್ಮಕ್ಕಳು ಸ್ನಾನವನ್ನು ಮಾಡಿ ಅಡಿಗೆ ಮಾಡಲಿಕ್ಕಿಟ್ರು ದೊಡ್ಡ ಕಲ್ಲು ಮಂಟಪಗಳು ಆಗಿನ ಕಾಲಕ್ಕೆ ಅವಕ್ಕೆ ಪೌಳಿಗಳು ಪೌಳಿಗಳು ಅಂತಿದ್ರು ಆ ಪೌಳಿಯೊಳಗೆ ಎಲ್ಲರೂ ಸ್ನಾನ ಮಾಡಿ ಹೆಣ್ಮಕ್ಕಳು ಮಡಿಯಿಂದ ಅಡಿಗೆ ಮಾಡ್ಲಿಕ್ಕೆ ಹತ್ತಿದ್ರು ಆ ಹೊತ್ತಿನೊಳಗೆ ಅಕಸ್ಮಾತ್ ಸಿದ್ದಪ್ಪ ಏನು ಮಾಡಿದ ಏನು ಮಾಡ್ತಾರೆ ನೋಡ್ಬೇಕಂತ ಒಳಗೆ ಹೋದ ಸುಮ್ಮ ಸಹಜ ಹೋದ ಜಂಗಮರಂದ್ರು ಏಯ್ ಭವಿ ಕೊಳ್ಳಾಗ ಲಿಂಗಿಲ್ಲ ಏನಿಲ್ಲ ಯಾವ ಜಾತಿಯವನು ಏನೋ ನಿಂಗೆ ಹೆದರಿಕೆ ನಾಚಿಗೆ ಮರ್ಯಾದೆ ಏನಾರೈತಿಲ್ಲ ನಿನಗೆ ದಡ ದಡ ಒಳಗೆ ಬಂದ್ರೆ ಏನದು ಮಡಿ ಮೈಲಿಗೆ ಗೊತ್ತಾಗೋದಿಲ್ಲ ಮೈಲಿಗಿದ್ದವ್ ಮಡಿ ಗೊತ್ತಾಗ್ತದೆ ಮಡಿ ಇದ್ದವ್ ಮೈಲಿಗೆ ಗೊತ್ತಾಗ್ತದೆ
ಎರಡು ಇಲ್ದವಾಗ ಏನು ಗೊತ್ತಾಗ್ತದೆ ತಿಳಿ? ಏನಿದೆ ನಿನಗೆ ಬುದ್ಧಿ ಇದ್ದದೇ ಇಲ್ಲ ಅಂತೇಳಿ ಒಬ್ಬ ಅಂದ, ಏ ಸಂಗಯ್ಯ ತುಳವನು ಚೆಂಡು ಹಿಡಿದು ಹೊರಗೆ ಹಾಕವನು ಅಂತೇಳಿ ಅಂದರು. ಬಡ ಬಡ ಬಂದವರ ಕುಚ್ಚ ಕೈ ಹಾಕ್ಬಿಟ್ಟ ಪಾಪ. ಜಾತಿ ಬಲು ಕ್ಯಾಟ್ರಿ ಇದು ಜಾತಿ ವಿಮಾನ ಬೇಡ. ಈ ಮುಂಡೆ ಮಕ್ಕಳು ಹೂರ್ಣ ತಿರುವ ಮುಂದೆ ಹೂಸ್ ಬಿಟ್ಕೊಂಡು ತಿರುವಲ್ರೇಕ ನಡೀತೈತಿ. ಇನ್ನೊಬ್ರು ಮುಟ್ಟಬಾರ್ದ್ರಿ. ಹಾ ನಿಮ್ಮ 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 ಚಲೋ ಕೈಲೆ ಪೈಲೆ ಕೈ ಅವ್ ನೋಡ್ಬೇಕು ಅವ್ರನ್ನ ಮಡಿ ಮಾಡೋದು. ನಾನು ಒಂದು ದೇವ್ರ ಪೂಜೆ ಮಾಡೋದು ನೋಡಿದೆ, ಸಿಟ್ಟು ಹೇಳ್ಬೇಡ್ರಿ. ಪ್ರಸಿದ್ಧ ದೇವಾಲಯ ಅದು, ಹೆಸರು ಹೇಳಂಗಿಲ್ಲ ನಾ. ಅದು ನೋಡ್ಬೇಕಂತ ಹೋಗಿ ನಿಂತೆ. ಅವರು ಮಡಿ ಪಂಜಿ ಹಚ್ಚಿಕೊಂಡಿದ್ರು, ಅರ್ಧ ಮಣಕಾಳಿ ಮೇಲೆ ಪಂಜಿ ಹಚ್ಚಿಕೊಂಡಿದ್ರೆ ಅವು ನೀರು ಪಂಜಿ ಏನ್ರಿ. ಅವು ಹಿಂದೆ ಹರಿದಿದ್ವು ಅವು. ಚೇಷ್ಟ ಹೇಳಿದ್ರು ನಾನು ಥೋ ನಿಮ್ಮ ಅಂದೇನೆ ಮತ್ತೆ ಕರೆ ಹೇಳ್ಬೇಕಂದ್ರೆ. ಅಷ್ಟು ಮಾಡಿಕೊಂಡು ಒಂದು ಪಂಜಿಯಾಗ ನೀರು ಎದ್ದೆದ್ದು ನೆಲ ಒರೆಸ್ತಿದ್ರು. ಆ ದೇವ್ರ ಮಹಿಮೆಗೆ ನೆಲ ಆಭರಣ ತೆಗೆದಿದ್ರು, ಎಲ್ಲ ತೆಗೆದಿದ್ರು. ಕನಿಷ್ಠ ಏನೂ ಇಲ್ಲ ಅಂದ್ರು ಒಂದು 20,000 ಜೊಂಡಿಗೆ ಇರ್ಬೇಕು ಆ ದೇವ್ರಂತೇಳಿ. ಇದು ಮಡಿ, ಅದನ್ನು ಸ್ವಚ್ಛ ಮಾಡಕ್ ಹೋದ್ರೆ ನಿಮಗೆ ಆಗುದಿಲ್ಲ. ಸ್ವಚ್ಛ ಮಾಡಕ್ ಹೋಗ್ರಿ, ಹೇ ಹೇ ಮತ್ತೊಬ್ರು ಮುಟ್ಟಬಾರ್ದು ಅದನ್ನು. ಇವನ ಕೈಯಾಗ ಏನಾಯ್ತು, ಇನ್ನೊಬ್ಬರ ಕೈಯಾಗ ಏನಾಯ್ತು, ದೇವ್ರಿಗೆ ಗೊತ್ತಪ್ಪ ಮಹಾರಾಯ. ಇದನ್ನು ಬಸವಣ್ಣವ್ರು ಕಂಡು ಬಹಳ ಛೀ ಮಾಡ್ಯಾರ, ಪರಂತು ನಮಗೆ ಅವ್ರು ಛೀ ಮಾಡಿದ್ದು ಹೆತ್ತಂಗಿಲ್ಲ. ಮಡಿ 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 ಎಂದು ಮೂರು ಮಾರು ಹಾರುತಿ ಮಡಿಯಲ್ಲಿ ಬಂತೆಲೆ ಪಿಕನಾಶಿ. ಹುಟ್ಟುತ ಸೂತಕ ಸಾಯುತ ಸೂತಕ ನಟ್ಟ ನಡುವೆ ನಿಂತೆ ಪಿಕನಾಶಿ. ಕನಕದಾಸರಂತಾರೆ ಏನೋ ಇದು ಬಂದು ನನಗೆ ನೋಡಿ ಸ್ವಾಮಿ ಹೇಗಿದೆ ಅಂದ. ಏನು ಅಂದೆ, ಕಿಂಡಿ ಕಿಂಡಿ ಅಂದ. ಕನಕನ ಕಿಂಡ್ರಿ ಅದು, ಕಿಂಡಿ ಅಂದ. ಹೌದು ಚಲೋ ಅದ ಅಂತಂದೆ. ನಮ್ಮ ದೇವರು ಇಲ್ಲಿಂತ ಕನಕ ಒದ್ರಿ ಬಿಟ್ಬಿಟ್ರೆ ಕಿಂಡಿ ಮಾಡಿ ನೋಡ್ಬಿಟ್ಟ ಅಂದ. ನೋಡುವಲ್ಲಕ್ಕ ನೋಡಿದ ಅಷ್ಟೇ ಅಲ್ಲ ಸ್ವಾಮಿ, ಈ ಕಡೆಗೆ ಹೊಳಿಬಿಟ್ಟಾನ ಅಂದ. ಹೊಳ್ಳಿ ಆ ಹೊಳ್ಳಿದ ಮ್ಯಾಗ ಆ ಹೊಳ್ಳಿ ನಿಂತ ಮ್ಯಾಗ ಹಂಗ ಬಿಟ್ರಿ, ಇಷ್ಟು ಮಂದಿ ಅದೇ ರೀ ನಿಮ್ಗೆ ಹೊಲಸಾಕಾಗಲ್ದನ ಅವನ್ನ ಅಂತಂದೆ. ನಮಸ್ಕಾರ ಬರ್ತೇನೆ ಅಂದ. ಹೊಳ್ಳಿ ಅದಕ್ಕೆ ಉತ್ತರ ಕೊಡ್ಲಿಲ್ಲ ನನಗವ್. ಇಷ್ಟು ಮಂದಿ ಅದೇರಿ ಕಡೆಗೆ ನೀವು ಆ ದೇವ್ರನ್ನ ಕನಕ ಹೊಳ್ಳಿಸಿದ, ನಿಮಗೆ ಹೊಳಸಾಕಾಗಲಿಲ್ಲಲ್ಲ. ಸಮನ ಮಡಿ ಮಾಡೋರು ಮಾಡ್ರಿ, ಯಾರು ಬೇಡ ಅಂತಾರ. ಆ ಮಡಿ ಬಗ್ಗೆ ಹೇಳ್ತಿದ್ ನಿಮಗೆ ಬೇಡ ನೋಡ್ರಿ, ನಮ್ಮ ಬಾಯಿ ಶುದ್ಧಳು ಅಲ್ಲ. ಸ್ವಚ್ಛಿರ್ರಿ ಸ್ವಚ್ಛಿರ್ರಿ, ಕೈ ಬಾಯಿ ಚಲೋ ಇರಲಿ, ಮನಸ್ಸು ಮೃದು ಇರಲಿ, ಇನ್ನೊಬ್ಬರನ್ನ ಕಂಡು ಪ್ರೀತಿ ಮಾಡ್ರಿ, ಇನ್ನೊಬ್ರಿಗೆ ತೂಟ ಮಾಡಿಸ್ರಿ, ಇನ್ನೊಬ್ಬರು ಸಂತೋಷ ಪಟ್ಟಿದ್ರೆ ಅವ್ರು ನೋಡಿ ಆನಂದ ಪಡ್ರಿ. ಇದು ಇವು ನಿಜವಾದ ಮಡಿಪ. ಅದನ್ನು ಬಿಟ್ಟು ಸುಮ್ಮನೆ ಖಾಲಿ ಉಪಲಾಟಿ ಮಾಡಿದ್ರೆ ಎದಕ್ಕೆ ಬಂತು? ಒಬ್ಬ ಕುಚಿಗೆ ಬಂದು ಕೈ ಹಾಕಿದ, ಕೈ ಹಾಕಿದ ಕೂಡಲೇ ಮತ್ತೊಬ್ಬ ಬಂದು ಏ ಬ್ಯಾಡ್ರಿ ಅವ್ನು ಬಡಿಬೇಡ್ರಿ ಅಂದ. ಅವ್ ಬಡಿಬೇಡ್ರಿ ಅಂದ. ಇವ ಸುಮ್ಮನೆ ಇರ್ಬೇಕಿಲ್ಲ ಸಿದ್ದಪ್ಪ ಅಲ್ಲ. ಗುರು ಕೊಟ್ಟ ಆತ್ಮಲಿಂಗ ಪರಿಪೂರ್ಣವಾಗಿ ವ್ಯಾಪಕವಾಗಿರುವಾಗ ನಾನ್ಯಾಕೆ ಮತ್ತೆ ನಿಮ್ ಕೂಡಿದ ಮಾಡ್ಲಿಕ್ಕೆ ಹೋಗ್ಲಿ ನಾನು? ಮತ್ತೆ ಬ್ಯಾರೆ ಲಿಂಗ ಹೇಳ್ತಾರಕ್ಕೆ ಹೋಗ್ಲಿಪ್ಪ? ಜಗತ್ತು ಲಿಂಗವಾಗಿರುವ ಹೊತ್ತಿನೊಳಗ ಬ್ಯಾರೆ ಲಿಂಗ ಹೇಳ್ತಿರ್ಲಿ? ನೀವು ಬರೇ ಕೂಳುಬಾಕರು ಅಂದ್ಬಿಟ್ಟಿವ. ಬಹಳ ಮಜಾ ಐತ್ರಿ ಇದು. ಈಗ ಮನೆಗೆ ಐನೋರಿಂಗ್ ಕರ್ಕೊಂಡ್ಬರ್ತಿರಲ್ಲ, ಸುಮ್ಮನೆ ಎಂದು ಉಂಡು ಹೋಗುದಿಲ್ಲ ಅವರು. ಸಿಟ್ಟಿಗೆ ಬೇಡ್ರಿ, ನಮಸ್ಕಾರ ಮಾಡಪ್ಪ ಅಂತಾರ. ಪಾಪದ ನಮಸ್ಕಾರ ಮಾಡ್ತಾರೆ, ಅಡುಗೆ ಮಾಡಿ ಹಾಕಿದ ತಪ್ಪಿಗೆ ನಮಸ್ಕಾರ ಮಾಡ್ತಾರೆ. ಹೇಳ ಕಾಲ ಕಾಲಕ್ಕೆ ಹಿಂಗೆ ನಡೆಸ್ಬೇಕಾ? ಮತ್ತೆ ವಚನ ತಗೊಂತಾರ ಅವನ ಕಡೆಯಿಂದ. ಇವತ್ತೊಂದು ಸಾಕಪ್ಪ ಮಾರಾಯ ಹೋಗ್ತೀನಿ, ಮತ್ತೆ ಯಾವಾಗಾರ ಬರ್ತೀನಿ ಅನ್ಬೇಕಿಲ್ಲ. ಅದಕ್ಕೆ ನೀವು ಕೂಳುಬಾಕರು ಅಂದವ. ಕೂಳುಬಾಕರು ಕೂಳುಬಾಕರು ಒಂದು ಕೂಡಲೇ ಒಬ್ಬವ ಸುಟ್ಟಿಗದ್ದು, ಏ ನಮಗ್ ಕೂಳುಬಾಕರು ಅಂತೀಯ, ನೀ ಕೂಳಿಗೆ ಬಂದವ ಅಂದವನ
ಅವ್ರನ್ನ ಹೊಡೆಯಕ ಹೋದ, ಒಬ್ಬ ಮತ್ ನಡಕ್ ಮತ್ತೊಬ್ಬ ಬಂದು ಬಿಡಿಸ್ಕೊಂಡು, ಯಪ್ಪ ಬ್ಯಾಡ ಇಲ್ಲೇ ನೀ ಅನ್ಕತ್ ಹೊರಗೆ ಹೋಗ್ಬಿಡು, ಇಲ್ಲಿ ಯಾಕೆ ಬರಕ್ ಹೋಗಿದ್ದಿ ಅಂತಂದ. ಆಗ್ಬಿಡಪ್ಪ ಹಂಗಾರ ನಾವು ಭವಿ ಅಂತ ಹೋಗ್ಬಿಡ್ತೀವಿ ಅಂತಂದು. ಶ್ರೀಶೈಲ ಮಲ್ಲಿಕಾರ್ಜುನ ಯಾರು ಭವಿ ಅಂಬುದನ್ನ ನೀನ ನಿರ್ಣಯ ಮಾಡಬೇಕು ಅಂತ ಹೇಳಿ ಹೋಗ್ಬಿಟ್ಟು ಸಿದ್ಧಾರ್ಥ. ಅದು ಆ ಕರ್ಕೊಂಬಂದವ್ರಿಗೆ ತಿಳಿಬೇಕಿತ್ತು, ಅವಗೂ ಸುದ್ದಿ ಮುಟ್ಲಿಲ್ಲ. ಇದು ಸಿದ್ಧಾರೂಢ ಬಡ ಬಡ ಕುಂತವ್ರು ಸ್ವಲ್ಪ ಕುಂತಂಗ್ ಮಾಡಿ ಹೋದ್ರು. ಹೋಗಿ ಒಂದು ಅರಣ್ಯದೊಳಗೆ ಒಂದು ನವಗ್ರಹ ಮಠ ಅಂತ ಒಂದು ಮಠ ಅದ, ಆ ಮಠದಾಗ ಹೋಗಿ ಅಪ್ಪ ಅವರು ಕುಂತರು. ಆತು ಇವರು ಮತ್ತೆ ಜಂಗಮಾರ್ಚನೆ ಆಗ್ಬೇಕಲ್ಲ, ಎಲ್ಲರೂ ಸ್ನಾನ ಮಾಡಿದ್ರು, ಬರೋಬ್ಬರಿ ಲಿಂಗಾರ್ಚನೆ ಕೂತರು ಏನ್ರಿ, ಬರೋಬ್ಬರಿ ಎಲ್ಲ ಶಿಸ್ತಾ ಕುಂತ್ಕೊಂಡು ಆ ಕೊಳ ಆಗಿನ ಕಾಲಕ್ಕೆ ವಸ್ತ್ರ ಇದ್ದವು ಏನ್ರಿ, ವಸ್ತ್ರದ ಕಟ್ಕೊಂತಿದ್ರು ಬಿಚ್ಚಿದ್ರು. ಆಗ ಇಷ್ಟು ಲಿಂಗಪ್ಪನ ಇಲ್ಲ ಒಂದು ಸಂಗೆ ನಿನ್ ಲಿಂಗ ಮಲಯ ನಿಂದು ನಂದು ಇಲ್ಲ, ಕಲಯ ನಿಂದು ನಂದು ಇಲ್ಲ, ಮುರುಗಯ್ಯ ನಿಂದು ನಂದು ಇಲ್ಲ, ಮತ್ತಿನ್ ಹೆಂಗ ಪ್ರಾಣ ಕಳ್ಕೊಳ್ಳೋದು ಅಂದ್ರು. ಇಷ್ಟ ಲಿಂಗವಾದ ಮೇಲೆ ಪ್ರಾಣ ಇಡಬಾರ್ದಲ್ಲ, ಲಿಂಗ ಇಲ್ಲದೆ ಊಟ ಮಾಡೋಂಗಿಲ್ಲ, ಲಿಂಗ ಹೋದರೆ ಪ್ರಾಣವೇ ಹೋಗ್ಬೇಕು ಇರಬಾರದು, ನಾವಿದ್ದರೆ ಏನೇನು ಪ್ರಯೋಜನ ಅಂತೇಳಿ ಎಲ್ಲ ಎದುರಿ ಎಲ್ಲ ಜಳಕ ಮಾಡೋ ಬಿದ್ದಿಗಿದ್ದವ ಏನ್ ಮಾಡ್ಯಾವ ಅಂತ ವಿಚಾರ ಮಾಡಿದ್ರು. ಎಲ್ಲಿ ಹೋದ್ರು ಲಿಂಗ ಸಿಗಲಿಲ್ಲ. ಆಗಂತಾರೆ ಅನಿತರೋತಾ ಹೊರಗೆ ಹೋದ ಧನಿಕ ಶೆಟ್ಟಿಯು ಬಂದಿದೆಲ್ಲವ ಕೇಳಿ ಮಹಾತ್ಮವನು ಎಂದು ನಮ್ಮುತ್ತ ಧನ ಮಹಿಮ ಶಿವಯೋಗಿ ಎಂಬವಿ ಎನುತ ನೂಡಲು ಲಿಂಗಮಿಲ್ಲದ ಬನಗು ಭವಿಗಳು ನೀವೆಯಾದಿರಿ ಆದ ಕಾರಣದೇ ಆದ ಕಾರಣದೇ. ಅಷ್ಟಾಗಿ ಶೆಟ್ರು ಬಂದ್ರು, ಶ್ರೀಮಂತರು ಕರ್ಕೊಂಬಂದವರು. ಏನಾತೋ ಯಾರು ಊರ್ಲಿಂಗಿಲ್ರಿ, ಇದಕ್ಕಿಂತ ಮುಂಚೆ ಏನಾಗಿತ್ತು, ಸಿದ್ದಪ್ಪನ ಹೊಡೆದು ಹೊರಗೆ ಹಾಕ್ಯಾರ್ರಿ. ಥೋ ನಿಮ್ಮ ಶಿವಯೋಗಿ ತತ್ವಜ್ಞಾನಿಯನ್ನು ಹೊರಗೆ ಹಾಕಿ ನೀವೆಂತ ಲಿಂಗ ಪೂಜೆ ಮಾಡೋರಪ್ಪ. ಮೊನ್ನೆ ಗದಗಿನ ತೋಂಟದಾರ ಜಗದ್ ಗುರುಗಳು ಒಂದು ಮಾತು ಹೇಳಿದ್ರು ನನಗೆ. ಇಬ್ರು ಕುಂತಿದ್ವಿ, ಶಾಂಡಿಲ್ಯ ಮಹಾರಾಜರ ಬಗ್ಗೆ ಹೇಳಿದ್ರು. ಶಾಂಡಿಲ್ಯ ಮಹಾರಾಜರಂದ್ರೆ ನಿಮ್ಮ ಗುರುಗಳು ಸಣ್ಣವರಲ್ರಪ್ಪ ಅಂದರು. ಯಾಕ್ರಪ್ಪ ಅಂದೆ, ಅದ್ರ ಬಗ್ಗೆ ಗ್ರಂಥ ಬರೆಸೋ ಪ್ರಯತ್ನ ಮಾಡಕತ್ತೀನಿ. ಈಗ ಉಳುವಿ ತೇರ್ನ್ಯಾಗ ಶಾಂಡಿಲ್ಯ ಮಹಾರಾಜರನ್ನ ಕೂಡಿಸ್ತಿದ್ರಂತೆ ಮೊದಲು. ಅವಾಗೇನು ಜನರು ಹೋಗೋದೇ ಭಾಳ ದುರ್ಲಭ, ಅಡ ಅರಣ್ಯ ನೋಡ್ರಿ. ಈಗೆಲ್ಲ ಬಸ್ಸುಗಳಾಗ್ಯಾವೆಲ್ಲ ಆಗ್ಯಾವ. ಆ ತೇರ್ನ ಕೂಡಿಸ ಮುಂದೆ ಕೆಲವು ಮಂದಿ ಏನ್ ಮಾಡಿದ್ರು, ಅವನು ಕೊಳ್ಳಾಗ ಲಿಂಗಪ್ಪ ಇಲ್ಲ ಅವನು ಕುಂಡ್ರಿಸ್ಬೇಡ್ರಿ ಅಂತ ಕೆಲವು ಮಂದಿ ತಕರಾರು ತೆಗೆದ್ರು. ತಕರಾರು ತೆಗೆದ ಕೂಡಲೇ ಒಬ್ರು ಹೇಳಿದ್ರು, ಅಜ್ಜಾರ ನಿಮ್ಮನ್ನು ಕೂಡ್ಬೇಡ ಅಂತಾರೀ, ನಿಮ್ಗೆ ಲಿಂಗಪ್ಪ ಇಲ್ಲ ಅಂತ. ಆಯ್ತು ಬಿಟ್ಟ ಅದಕ್ಕೇನ ಹತ್ತಂದಿದ್ರೆ ಹತ್ತಿದ್ವಿ, ಬ್ಯಾಡ ಅಂದ್ರೆ ಬಿಟ್ಬಿಡ್ತೀವಿ. ಅಲ್ಲೇ ಕುಂದ್ರಬೇಕಂತ ನೇಮ ಇತ್ತು, ಕಂಡಾಪಟ್ಟಿ ಕಟ್ಟಿದವು ಇಲ್ಲೇ ಕುಂದ್ರಿರ್ತೀವಿ. ಕೆಳಗಿಳಿದ್ರು ಕೆಳಗಿಳಿದ್ರು ಕಟ್ಟಿದ ಮೇಲೆ ಕೂತು ಮುಂದೆ ಇಡೀ ಜಾತ್ರೆ ಜನರು ಕೂಡಿ ತೇರು ಜಗ್ಗಿದ್ರು ಹಗ್ಗನ ಹರಿತು ಹೊರತು ತೇರು ಮುಂದೆ ಕೂಲಿಲ್ಲ. ಕಡೆಗೆ ಎಲ್ಲರೂ ಬಂದು ತಪ್ಪಾತ್ ನಮ್ಮದು, ನೀವು ತೇರನ್ನ ಕೂಡಿರ್ಬೇಕು ಅಂತಂದ ಮೇಲೆ ಅಲ್ಲಿ ಕೂಡ್ರಿ ಕೂಡಿರ್ತೀನಿ ಬಿಡು ಅಂತಂದ್ರು. ಹೋಗಿ ತೇರ್ನ ಕೂತರು. ಯಾವಾಗ ತೇರ್ನ ಕುಂತರು ತೇರು ಮುಂದೆ ತಾನೇ ಸಾಕಿದಂತ. ಇಂಥ ಮಹಿಮಾ ಪುರುಷರಪ್ಪ ಅವರು, ಅವ್ರ ಹೆಸರಿಟ್ರಿ ಮಾರ ನೀವು ಆಶ್ರಮಕ್ಕೆ, ಅದನ್ನ ನೆನಪು ಮಾಡಿಕೊಂಡ್ರೆ ಒಂದು ನಮೂನಿ ಆನಂದ ಆಗ್ತದೆ ಅಂತ ಹೇಳಿದ್ರು ಮೊನ್ನೆ. ಯಾಕೆ ಹೇಳ್ತೀನಿ ಈ ಮಾತು ಅಂದರೆ, ತತ್ವಜ್ಞಾನಿಗಳಲ್ಲಿ ಬಾಕಿದ್ ನೋಡಕ್ಕೆ ಹೋಗ್ಬೇಡ್ರಿ ನೀವು. ಅಲ್ಲಿರುವ ಜ್ಞಾನ, ಅಲ್ಲಿರುವ ವೈರಾಗ್ಯ, ಅಲ್ಲಿರುವ ಭಕ್ತಿ, ಅಲ್ಲಿರುವ ನಿಷ್ಠ, ಅಲ್ಲಿರುವ ಸಮಭಾವನ, ಇವನು ನೋಡಬೇಕು ಹೊರತಾಗಿ
ಬಾಕಿದ್ ನೋಡಕ್ ಹೋದ್ರೆ ಅವೆಲ್ಲ ಅದ್ರ ಅಂತರ್ಗತ ಇರ್ತಾವ, ನಮಗೆ ಯಾವ ಕಾಣೋದಿಲ್ಲ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತಾ ಇರ್ತೀವಿ. ಹಂಗ ಶತ್ರು ಬೈದ್ರು ಏನ್ ಮಾಡ್ತೀರಿ ಮಾಡ್ರಿ, ಈಗ ನೋಡು ಅವಾಗ ಲಿಂಗಿಲ್ದ ಭವಿ ಅಂದ್ರಿ, ಈಗ ನಿಮಗೇನು ಅನ್ಬೇಕು ನಿಮ್ ಲಿಂಗಿಲ್ಲಲ್ಲಿ? ಈಗ ಅವನು ಕೂಡಲೇ ಹೋಗ್ರಿ, ಈಗೇನಾಯ್ತು ಅವನು ಹುಡುಕ್ರಿ, ಹುಡುಕಿ ಕರ್ಕೊಂಬರ್ರಿ, ಕರ್ಕೊಂಬಂದು ಸರಳ ನಮ್ಮ ಕಾರ್ಯಕ್ರಮ ಸಾಗಿಸ್ರಿ ಅಂತ ಶೆಟ್ರು ಎಲ್ಲ ಜಂಗಮರಿಗೂ ಗದರಿಸಿದ ಕೂಡಲೇ ಎಲ್ಲರೂ ಎದ್ರಪ್ಪ ಕಂಡಾಪಟ್ಟಿ ಮಂದಿ ಎದ್ದು ಹುಡುಕೊಂತ ಹೊಂಟ್ರು. ಯಪ್ಪೋ ಸಿದ್ದಪ್ಪ ಎಲ್ಲಿದೆಯೋ ಮಾರಾಯ, ಕಣ್ಣಿಗೆ ಕಾಣಪ್ಪ ನಾವೊಂದು ತಪ್ಪಾಗಿರೋ ಮಾರಾಯ ಅಂತೇಳಿ ಹುಡುಕೊಂತ ಹುಡುಕೊಂತ ಹೊರಟ್ರು. ಎಷ್ಟು ದೂರ ಹೋದ್ರು ಸಿದ್ದಪ್ಪನ ದರ್ಶನ ಆಗಲಿಲ್ಲ. ಕಡೆಗೆ ಶ್ರೀಗಿರಿಗೆ ಮಲ್ಲಿಕಾರ್ಜುನಿಗೆ ಬೇಡ್ಕೊಂಡ್ರು, ಸಿದ್ದಪ್ಪನ ದರ್ಶನ ಆದ್ರೆ ಕಾಯ ಬಿಡಿಸ್ತೀವಿ ಹಂಗ ಹಿಂಗ. ಮುಂದೆ ಸ್ವಲ್ಪ ದೂರ ಹೋದ ಕೂಡಲೇ ಆ ನವಗ್ರಹ ಮಠದಲ್ಲಿ ಇಲ್ಲೊಂದು ಮಠ ಅದ ನೋಡೂನು, ಇಲ್ಲಿ ಯಾರು ಇರಬೇಕು ಅಂತ ಹೋಗೋದ್ರೊಳಗಾಗಿ ದೊಡ್ಡ ಅನಾಹುತ. ದೊಡ್ಡ ಹುಲಿ, ಹುಲಿ ಮ್ಯಾಗ ಸಿದ್ದಪ್ಪ ಕುಂತಾನ, ಕೊರಳಾಗ ನಾಗರ ಹಾವು ಜೋತ ಬಿದ್ದು ತಲೆ ಮ್ಯಾಲೆ ಹೆಡಿ ಎತ್ತದ, ಎಡಕ ಬಲಕ ನವಿಲುಗಳು ನಿಂತು ಗಾಳಿ ಹಾಕ್ಲಿಕ್ಕೆ ಹೆತ್ತವು, ಕಪಿಗಳು ತಂತಂದು ಬಾಯಾಗ ಹಣ್ಣು ಇಡಕ್ ಹೆತ್ತವು. ಸಿದ್ದಪ್ಪ ಎಷ್ಟು ದೊಡ್ಡವಪ್ಪ ನೀನು, ಏನು ಸ್ಥಿತಿ ಅದು? ಆ ವ್ಯಾಘ್ರವನ್ನು ನೋಡಿ, ಆ ಸರ್ಪ ನೋಡಿ, ಅಲ್ಲಿರುವ ಕಪಿಸಂಕುಲವನ್ನು ನೋಡಿ ಇವ್ರು ಹೆದರಿ ಯಪ್ಪೋ ಸತ್ವಿ ಅಂತ ಚಿಟ್ಟನ ಚೀರಿ ಓಡಕ್ ಶುರು ಮಾಡಿದ್ರು. ಓಡಕ್ ಶುರು ಮಾಡಿದ್ರು ಒಬ್ಬ ಒಂದ ಓಡ್ ಹೋದ್ರೆ ಲಿಂಗಪ್ಪ ಓಡೋದ್ರೆ ಲಿಂಗಪ್ಪ ತಡಿ ಓಡ್ಬೇಡ ತಡ್ರಿ. ಸಿದ್ಧ ಸದ್ಗುರುವೇ ಸಿದ್ಧಾರೂಢ ಭಾರತಿ ಅಪ್ಪೋ ತಪ್ಪಾಗೈತಿ ನಮ್ಮದು, ಕ್ಷಮಾ ಮಾಡಿಕೊ ಗುರುನಾಥ ಅಂದಾಗ ಸಿದ್ಧಾರೂಢರು ಬರ್ರಿ ಬರ್ರಿ ಇಲ್ಲೇ ಬರ್ರಿ ನಾವು ಬರಕ್ ಒಲ್ವೇನ್ರು. ಯಾಕ ಹುಲಿ ಐತಿ ಅಪ್ಪ ಅವರ ಕೆಳಗಿಳಿದು ಬಂದ್ರು. ಬಂದು ಅಯ್ಯ ಯಾಕೆ ಇಷ್ಟು ಬಿಸಿಲಾಗ ಊಟ ಮಾಡದೆ ಬಂದಿರಲ್ಪ, ನನ್ನ ತಿರಸ್ಕಾರ ಮಾಡ್ಯಾರಂಬ ಕಲ್ಪನೆ ಇಲ್ಲ ಅಪ್ಪ ಅವ್ರಿಗೆ, ಊಟ ಮಾಡದೆ ಬಂದಿರಲ್ಪ, ಏನ್ ಮಾಡ್ಬೇಕಪ್ಪ ನಮ್ಮ ಲಿಂಗಪ್ಪನ ಇಲ್ಲ. ಏ ಇಲ್ಲಿದ್ದಂಗ ನಾವು ಬರ್ರಿಯೋ ಈ ಜಲಹರಿಯೊಳಗೆ ಕಂಡಾಪಟ್ಟಿ ಲಿಂಗಪ್ಪನವು, ನಿಮ್ ಯಾವ ತಗೊಂಡು ಹೋಗಿ ಬರ್ರಿ ಅಂದ್ಕೂಡ್ಲೆ. ಅವರಂದ್ರು ಏ ಮಾರಾಯ ಅವು ಯಾರ್ಯಾರು ಹೋದವು ಯಾರಿಗೆ ಗೊತ್ತಂದ್ರು, ನಮ್ಗೆ ಗೊತ್ತಾಗೋ ಮಾತಲ್ಲ. ಹಂಗಾರೆ ಗೊತ್ತಾಗಲಿಲ್ಲ ಅಂದ್ರೆ ಒಂದು ಕೆಲಸ ಮಾಡ್ರಿ, ಎಲ್ಲರೂ ನಿಲ್ರಿ ಓಂ ನಮ ಶಿವಾಯ ಅನ್ರಿ. ಓಂ ನಮ ಶಿವಾಯ ಅಂದ್ರೆ ನಿಮ್ಮ ನಿಮ್ಮ ಲಿಂಗಗಳು ನಿಮ್ಮ ನಿಮ್ಮ ಕೈಯಲ್ಲಿ ಬರುತ್ತವೆ, ಆಗ ನೀವು ಪೂಜೆ ಮಾಡ್ರಿ. ಅದ್ರಾಗೊಬ್ಬ ಒಂದ ನಮಗನ್ನ ಅನ್ನು ಕರಾರಿಲ್ರಿ ಅನ್ನ, ಯಾಕಂದ್ರೆ ಓಂ ನಮ ಶಿವಾಯ ಅಂದ್ರೆ ಮಹಾಪಾಪದ. ಅದನ್ನ ಯಾಕೆ ಅನ್ಬೇಕು ಯಾಕೆ ಅನ್ನಬಾರದು ಎಂಬ ವಿಷಯ ನಾಳೆ ಹೇಳ್ತೀನಿ. ಸಿದ್ಧಾರೂಢರ ಕಡೆಗೆ ನನಿಸಾರ ಅದ್ರ ವಿವರಣೆ ಬಹಳ ಅದ, ಅದಕ್ಕೆ ಮಹಾಮಂತ್ರ ಅಂದವ್ರು ಕೆಡ್ತಾರೋ ಮಂತ್ರ ಕೆಡ್ತೈತೋ ಬೇಕಲ್ಲ. ಓಂ ನಮ ಶಿವಾಯ ಅಂದ್ರೆ ಮಂತ್ರ ಕೆಡ್ತೈತೋ ಅಥವಾ ಅಂದವ್ರು ಕೆಡ್ತಾನೋ ಯಾಕೆ ಕೆಡಬೇಕು? ಇನ್ನೊಬ್ಬರನ್ನ ಕೆಡಿಸಿದ್ರೆ ಮಂತ್ರ ಅಲ್ಲ, ಕೆಡೋದು ಮಂತ್ರ ಅಲ್ಲ. ಹಂಗಾರೆ ಅನ್ನೋದಲ್ಲಿ ಯಾಕೆ ಅಂಬು ವಿಷಯವನ್ನು ನಾಳೆ ತಗೋತಾರೆ, ಆ ವಿಷಯವನ್ನು ನಾಳೆ ನೋಡೋಣ. ಅದಕ್ಕೆ ನೀವು ಈಗ ಆ ಜಪಯಜ್ಞವನ್ನು ಮಾಡ್ರಿ, ಯಾಕೆ ಅನ್ಬೇಕು ಅನ್ಬೇಡ್ರಿ. ಮಹಾಮಂತ್ರ ಅದು, ಈ ಮಹಾಮಂತ್ರ ಯಾವ ಪುಣ್ಯಾತ್ಮ ಜಪಿಸ್ತಾ ಇದ್ದಾನೆ ಅವನಿಗೆ ಇಹಪರ ಭೋಗಗಳು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಲಕ್ಷಣಾತ್ಮಕವಾಗಿರತಕ್ಕಂಥ ಮೋಕ್ಷವು ಸಾಧ್ಯವಾಗುತ್ತದೆ ಅಂಬುದನ್ನು ನೆನಪಿಟ್ಟುಕೊಂಡು ಸರಿಯಾಗಿ ಕೊಡ್ರಿ, ಲಕ್ಷಣನ ಕಡಿಕೊಡ್ರಿ. ಭೂಮಧ್ಯ ಸ್ಥಾನದಲ್ಲಿ ನಿಮ್ಮ ಇಷ್ಟ ದೇವತೆಯನ್ನು ಲಕ್ಷ್ಯ ಇಟ್ಟುಕೊಳ್ಳ್ರಿ, ಮಹಾಮಂತ್ರವನ್ನು ಜಪಿಸ್ರಿ.